ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ, ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಒಂದೇ ಬ್ಲೌಸ್ಗೆ ವೆರೈಟಿ ಡಿಸೈನ್, ಟೀಚ್ ಫಾರ್ ಕಟ್ಟಿಂಗ್. ಹಾಂ ನೋಡಿ, ಇದು ಲೈನಿಂಗ್ ಬ್ಲೌಸ್ ಬಟ್ಟೆ, ಇದು ಲೈನಿಂಗ್ ಬಟ್ಟೆ, ಗೊತ್ತಾಗುತ್ತಾ? ಇದು ಲೈನಿಂಗ್ ಬಟ್ಟೆ, ಇದು ಲೈನಿಂಗ್ ಬ್ಲೌಸ್ ಬಟ್ಟೆ. ಈ ಬ್ಲೌಸನ್ನು ಹೊಲಿಯೋದಕ್ಕೆ 3 ಅಳತೆ ಬ್ಲೌಸನ್ನು ಅಳತೆ ತಗೋಬೇಕು. ಯಾಕೆ ಅಂದರೆ ಇದರಲ್ಲಿ ಸ್ಲೀವು ನೋಡಿ ಈ ಥರ ಇದೆ, ಸ್ಲೀವು ಈ ಥರ ಇಡಬೇಕು. ಈ ಬ್ಲೌಸ್ಗೆ, ನೀಲಿ ಬ್ಲೌಸ್ಗೆ ಈ ಥರ ಸ್ಲೀವ್ ಇಡಬೇಕು ನೋಡಿ, ಈ ಥರ ಸ್ಲೀವ್ ಇಡಬೇಕು. ಫ್ರಂಟಿಗೆ ಇದು ಬರೋ ಹಾಗೆ ಇಡಬೇಕು. ಓಕೆ, ಸ್ಲೀವ್ನ ಈ ಬ್ಲೌಸಿನ ಇದ್ರ ತಗೋಬೇಕು. ನೆಕ್ಕು, ಬ್ಯಾಕ್ ನೆಕ್ಕು ನೋಡಿ, ಇದು ಬ್ಯಾಕ್ ನೆಕ್ಕಲ್ಲಿ ಜಸ್ಟ್ ಲೈಕ್ ಬ್ಯಾಕ್ ಬಟನ್ ಇದ್ದಂಗಿದೆ, ಬಟ್ ಬ್ಯಾಕ್ ಬಟನ್ ಅಲ್ಲ, ಈ ಥರ ಇಡಬೇಕು. ಸ್ಕ್ವೇರ್ ನೆಕ್ಕು ಮತ್ತು ಬ್ಯಾಕ್ ಬಟನ್ನು ಈ ಥರ ಇಡಬೇಕು. ಈ ಬ್ಲೌಸಿಂದು ಬ್ಯಾಕ್ ನೆಕ್ ತಗೋಬೇಕು ಅಳತೆನ. ಇನ್ನು ಮೆಷರ್ಮೆಂಟು ಇದ್ರ ಮೆಷರ್ಮೆಂಟು. ಓಕೆ, ಇದ್ರ ಮೆಷರ್ಮೆಂಟ್ ತಗೋಬೇಕು. ಈ ಬ್ಲೌಸ್ನಲ್ಲಿ ನೆಕ್ಕು ಮತ್ತು ಬ್ಯಾಕ್ ಬಟನ್ನು ಇದನ್ನು ತಗೋಬೇಕು. ಈ ಬ್ಲೌಸಲ್ಲಿ ಸ್ಲೀವ್ ತಗೋಬೇಕು. ಇದು 3 ಅಳತೆನೂ ಹೊಂದಿಸ್ಕೊಂಡು ಈ ಬ್ಲೌಸ್ನ ಕಟ್ ಮಾಡಬೇಕು. ಅದನ್ನು ನಾನು ಇವಾಗ ತೋರಿಸ್ತೀನಿ. ಓಕೆ, ಇದು ಅಳತೆ ಬ್ಲೌಸು. ಈ ಅಳತೆ ಬ್ಲೌಸಿನ ತೋಳು ಮಾಮೂಲಿ ತೋಳು ನೋಡಿ, ಇದು ನಾವೀಗ ಆಲ್ಟ್ರ್ ಮಾಡಬೇಕು ತೋಳನ್ನ. ಈ ತೋಳಿನ ಅಳತೆಗೆ ನೋಡಿ ಮೆಜರ್ಮೆಂಟು ಈ ರೀತಿ ಇದೆ ನೋಡಿ. ಇದು ಇದು 9 ಇಂಚ್ ಇದೆ. ಇಲ್ಲಿ ನಾವು ಲೈನಿಂಗಿಗೆ ಲೈನಿಂಗ್ ಹಚ್ಚೋದ್ರಿಂದ 1/2 ಇಂಚ್ ಮಾತ್ರ ಇದನ್ನು ಬಿಟ್ಕೊಂಡಿದ್ದೀನಿ. ಇದೆಲ್ಲ ಶೇಪ್ ಎಲ್ಲ ಇದೆ ಥರ ಸೇಮ್ ಮಾಮೂಲಿ ತೋಳು ಇದೆ. ನಾವಿವಾಗ ಈ ಥರ ತೋಳು ಮಾಡಬೇಕಲ್ಲ ನೋಡಿ, ಈ ಬ್ಲೌಸಿನ ತೋಳು ಮಾಡಬೇಕಲ್ಲ, ಅದಕ್ಕೆ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು ಫ್ರಂಟಿಗೆ ಈ ಥರ ಕ್ರ್ಯಾಶ್ ಬರಬೇಕು, ಆದ್ದರಿಂದ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಸೆಂಟ್ರ್ ಪ್ಲೇಸು, ಇಲ್ಲಿಂದ ಇಲ್ಲಿಗೆ ಇದು ಮಾರ್ಕ್ ಬಂದಿದ್ದು ಈ ಥರ ಬರುತ್ತೆ. ಇದು 1 ಪೀಸ್, ಇದಿಷ್ಟು 1 ಪೀಸ್ ಬರುತ್ತೆ, ಇದಿಷ್ಟು 1 ಪೀಸ್ ಬರುತ್ತೆ. ಇದನ್ನೇ ಸಪ್ರೇಟ್ ಕಟ್ ಮಾಡ್ಕೋಬೇಕು, ಇದನ್ನೇ ಸಪ್ರೇಟ್ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿದೆ ನೋಡಿ, ಇದೇ ಸಪ್ರೇಟ್ ಇರುತ್ತೆ, ಇದೇ ಸಪ್ರೇಟ್ ಇರುತ್ತೆ, ಎರಡು ಡಬಲ್ ತೋಳ್ ಥರನೇ ಬರುತ್ತೆ. ಇದು ಈ ಈ ಪೀಸು ನೋಡಿ, ಇದು ಇದು ಬರಬೇಕು, ಈ ಪೀಸು ಇದು ಬರಬೇಕು. ಓಕೆ, ಈ ಥರದ್ದು 2 ಕಟ್ ಮಾಡಿಕೊಂಡು, ಈ ಥರದ್ದು 2, ಈ ಥರದ್ದು 2, 4 ಪೀಸ್ ಕಟ್ ಮಾಡ್ಕೋಬೇಕು. ಒಂದು ತೋಳಿಗೆ 2 ಪೀಸ್ ಬರುತ್ತೆ ಈ ಶೇಪಲ್ಲಿ. ಒಂದು ನೋಡಿ, ಇದು ಮೀನಿನ ಆಕಾರ ಇದೆಯಲ್ಲ, ಈ ಈ ಶೇಪಿಂದೊಂದು, ಈ ಶೇಪಿಂದೊಂದು, ಇದು 2, ಇದು 2 ಕಟ್ ಮಾಡ್ಕೊಂಡ್ರೆ 2 ತೋಳಿಗಾಗುತ್ತೆ. ಈ ಥರ ನಾನು ಈ ಅಳತೆದು ತಗೊಂಡು, ಅಳತೆ ಬ್ಲೌಸಿನ ಅಳತೆದು ನೋಡಿ, ಇದೇ ಅಳತೆ ತೊಗೊಂಡಿರೋದು. ಇಲ್ಲಿ 1/2 ಇಂಚ್ ಕೂಳೆದು, ಇಲ್ಲಿ 1/2 ಇಂಚ್ ಕೂಳೆದು, ಇದಿಷ್ಟು ಉದ್ದ ಬರುತ್ತೆ. ಓಕೆ, ಈ ಥರ ತಗೊಂಡು 4 ಪೀಸ್ ಕಟ್ ಮಾಡಿಕೊಂಡ್ರೆ 2 ತೋಳನ್ನು ಮಾಡ್ಬೋದು. ಇದನ್ನು ಕಟ್ ಮಾಡಿದ್ದನ್ನು ಹೊಲಿಬೇಕಾದ್ರೆ ತೋರಿಸ್ತೀನಿ ನಾನು. ಫಸ್ಟು ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ, ಡೈರೆಕ್ಟು ಇದರಲ್ಲಿ ಕಟ್ ಮಾಡ್ಕೊಳ್ತೀನಿ ಅಂದರೆ ಲೈನಿಂಗ್ ಬಟ್ಟೆನಲ್ಲಿ ಕಟ್ ಮಾಡ್ಕೊಳ್ಳ, ಇದು ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡ್ಕೊಳ್ತೀನಿ, ಸೀರೆ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ಲೈನಿಂಗ್ ಬಟ್ಟೆಗೆ ಹಚ್ಚುತ್ತೀನಿ. ಓಕೆ, ಹಾಂ ನೋಡಿ, ಇದು ಬ್ಲೌಸ್ ಬಟ್ಟೆನಲ್ಲೇ ಕಟ್ ಮಾಡಿದ್ದೀನಿ, ಇದು ಫ್ರಂಟು. ಓಕೆ ನೋಡಿರಿ, ಇದರಳತೆಗೆ ಕಟ್ ಮಾಡಿರೋದು. ಇದು ಇಲ್ಲಿಂದ ಇಲ್ಲಿಗೆ 13 ಇಂಚ್ ಇದೆ, ಇಲ್ಲಿಂದ ಇಲ್ಲಿಗೆ 11 ಇಂಚ್ ಇದೆ. ಓಕೆ, ಇದು 6.5, ಇಲ್ಲಿ 3.5 ಉಳಿಯುತ್ತೆ, ಇಲ್ಲಿ 2.5, ಟೋಟಲ್ 6 ಇಂಚ್ ತೊಗೊಂಡಿದ್ದೀನಿ. ಇದು 5 ಇಂಚು, ಇದು ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ತೊಗೊಂಡು ಇದು ಶೇಪ್ ತೆಗೆದಿರೋದು. ಇದು 7 ಇಂಚ್ ಇದೆ ಕುತ್ತಿಗೆದು, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ತೆಗೆದು ಕ್ರಾಸ್ ತೆಗೆದಿದ್ದೀನಿ. ನಾನು ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಿ, ಈ ಹಿಂದಿನ ವಿಡಿಯೋನ ನೀವು ನೋಡ್ಬೋದು. ಓಕೆ, ಮುಂಭಾಗದಲ್ಲಿ ಆಲ್ಟ್ರ್ ಮಾಡ್ಕೊಳ್ಳೋ ಅಂಥ ವ್ಯತ್ಯಾಸ ಏನೂ ಇರಲ್ಲ. ಓಕೆ,
ತೋಳಲ್ಲಿ ಆಲ್ಟ್ರ್ ಮಾಡ್ಕೊಳ್ಳೋಕೆ ತೋರಿಸಿದ್ದೀನಿ, ಮುಂಭಾಗದಲ್ಲಿ ಏನೂ ಇರೋಲ್ಲ. ಈಗ ಬ್ಯಾಕಲ್ಲಿ ಏನು ಆಲ್ಟ್ರ್ ಮಾಡ್ಕೋಬೇಕು ಈ ಬ್ಲೌಸಿಗೆ ಅಂತ ತೋರಿಸ್ತೀನಿ. ಓಕೆ, ಹಾಂ ನೋಡಿ, ಇದೇ ಬ್ಲೌಸಿಗೆ ಇಲ್ಲಿ ಹಿಂಭಾಗ ಸೀರೆ ಬಟ್ಟೆನಲ್ಲೇ ಕಟ್ ಮಾಡಿದ್ದೀನಿ, ಆಮೇಲೆ ಲೈನಿಂಗ್ ಹಚ್ಕೋತೀನಿ ನಾನು. ನೋಡಿ, ಇದೇ ಅಳತೆಗೆ ಕಟ್ ಮಾಡಿರೋದು ಬ್ಯಾಕು. ಇದರಲ್ಲಿ ಆಲ್ಟ್ರ್ ಮಾಡ್ಕೊಳ್ಳೋದೇನು ಅಂತಂದರೆ ನೋಡಿ, ಇದು ಇಷ್ಟಾಗಲ್ಲ, ಇಲ್ಲಿಂದ ಇಲ್ಲಿಗೆ 10.5 ಇದೆ. ಇದು ಬ್ಯಾಕ್ ಬಟನ್ಗೆ ಅಂತ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಜಸ್ಟ್ ಲೈಕ್ ಬ್ಯಾಕ್ ಬಟನ್ ಮಾಡ್ತಾ ಇರೋದು ನಾನು. ಇಲ್ಲಿ ಬ್ಯಾಕ್ ಕಟ್ ಮಾಡಲ್ಲ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಲ್ಲ, ಏನೂ ಇಲ್ಲ, ಹಾಗೆ ಬ್ಯಾಕ್ ಬಟನ್ ಕಾಣುವಂತೆ ಮಾಡ್ತೀನಿ ಅಷ್ಟೇ. ಫ್ರಂಟ್ ಬಟನ್ನೇ ಇದು ಬ್ಲೌಸು. ಓಕೆ, ಇದಕ್ಕೆ ಎಕ್ಸ್ಟ್ರಾ ಇಟ್ಕೋಬೇಕು. ಈ ಕುಟ್ಟೆ ಪಟ್ಟಿಗೆ ನಾವು ತೆಗಿತೀವಲ್ಲ, ಕೊರಳಿಗೆ ಎಷ್ಟು, ಇಲ್ಲಿಂದ ಇಲ್ಲಿಗೆ 2.5 ತೆಗಿತೀವಿ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಇಷ್ಟನ್ನು ಇಟ್ಕೋಬೇಕು. ಏಕೆಂದರೆ ಇದನ್ನು ಈ ಥರ ಹಿಂಗೆ ಮಡಿಸ್ದಾಗ ನೋಡಿರಿ, ಈ ಥರ ಬ್ಯಾಕ್ ಬಟನ್ ಕಂಡಂಗೆ ಕಾಣಿಸ್ಬೇಕು. ಓಕೆ, ಮಡಿಸಿ ಹೊಲ್ದಾಗ ನೋಡಿ, ಇದು ಬ್ಯಾಕ್ ಬಟನ್ ಕಂಡಂಗೆ ಕಾಣಿಸುತ್ತೆ, ಆವಾಗ ನೆಕ್ಕಿಂದ ಇಲ್ಲಿ 2.5 ಬರುತ್ತೆ. ಇದಿಷ್ಟನ್ನು ಆಲ್ಟ್ರ್ ಮಾಡ್ಕೋಬೇಕು. ಓಕೆ, ಇದು 3 ಬ್ಲೌಸಿಂದು ಅಳತೆನೂ ತೊಗೊಂಡು 1 ಬ್ಲೌಸ್ ಮಾಡೋದು. ಓಕೆ, ಅರ್ಥ ಆಯಿತಾ? ಹೊಲಿಬೇಕಾದ್ರೆ ನಾನು ತೋರಿಸ್ತೀನಿ, ಪರ್ಫೆಕ್ಟ್ ಅಳತೆ ಬರುತ್ತೆ. ನೋಡಿ, ಈ ಸೀರೆನಲ್ಲಿ ಎರಡೂ ಕಡೆ ಅಂಚಿತ್ತು. ಈ ಅಂಚನ್ನು ನಾವು ಇದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಬ್ಯಾಕಿಗೆ ಇಲ್ಲಿಗೆ ಹಚ್ಚುತ್ತೀನಿ, ಆವಾಗ ಗೇಟಪ್ ಕಾಣಿಸುತ್ತೆ. ಮತ್ತು ಇದನ್ನು ಸ್ಕ್ವೇರ್ ನೆಕ್ ಅಲ್ವಾ, ಸ್ಕ್ವೇರ್ ನೆಕ್ ಆದ್ದರಿಂದ ಇದಕ್ಕೂ ಕೂಡ ಇಲ್ಲಿಗೆ ಹಚ್ಚುತ್ತೀನಿ. ಇಲ್ಲಿಗೆ ಹಚ್ಚಿ ಬಲಭಾಗದಲ್ಲಿ ಮುಂಭಾಗಕ್ಕೂ ಕೂಡ ಹಚ್ಚುತ್ತೀನಿ. ಓಕೆ, ಇದನ್ನು ಅಂಚನ್ನು ಸಪ್ರೇಟು ತೆಕ್ಕೊಂಡ್ಬಿಟ್ಟಿದ್ದೀನಿ, ಸೀರೆಯಿಂದ ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಹಿಂಭಾಗದಲ್ಲಿ ಸೀರೆ ಇದ್ದಂಗೆ ಕಟ್ ಮಾಡ್ಬೋದಾಗಿತ್ತು, ಇಲ್ಲಿ ಡಬಲ್ ಫೋಲ್ಡ್ ಮಾಡಿಸ್ಬೇಕಾದ್ರೆ ಇದು ದಪ್ಪ ಆಗುತ್ತೆ ಅಂತ ಆ ಥರ ತೆಕ್ಕೊಂಡಿದ್ದೀನಿ. ಓಕೆ, ಹಾಂ ನೋಡಿ, ಇದು ಒಂದು ಆಕಾರ. ಇವಾಗ ಈ ಥರದ್ದು 2 ಪೀಸ್ ಕಟ್ ಮಾಡ್ಕೋಬೇಕು, 2 ತೋರಿಗೆ. ನೋಡಿ, ಇದು ಕೆಂಪು ಪ್ಲೇಸು, ಇದನ್ನು ಈ ರೀತಿ ಹಾಕಿ ಈ ಥರ ಇದೆ. ನೋಡಿ, ಇಲ್ಲಿ ಕ್ರಾಸ್ ಇದೆ ಅಂತ, ಇದು ಕ್ರಾಸ್ ಕಟ್ ಮಾಡಬೇಕು. ಆಮೇಲೆ ಇಲ್ಲಿಂದ ನೋಡಿ, ಇಲ್ಲಿವರೆಗೆ ಮಾತ್ರ ಕಟ್ ಮಾಡಬೇಕು. ಇಲ್ಲಿವರೆಗೂ ಹಾಕ್ಬೇಕು. ನೋಡಿ, ಇದನ್ನು ನೋಡಿ, ಈ ರೀತಿದು 2 ಪೀಸ್ ಕಟ್ ಮಾಡ್ಕೋಬೇಕು. ಮಾರ್ಕು ಕಾಣುತ್ತಾ? ನೋಡಿ, ಫುಲ್ ಸ್ಲೀವ್ ಕಟ್ ಮಾಡ್ಕೋಬೇಕು. ಫುಲ್ ಸ್ಲೀವಲ್ಲಿ ಇದು ಸೆಂಟ್ರ್ ಪ್ಲೇಸು, ಇಲ್ಲಿಂದ ಇವೆರಡರ ಮಧ್ಯಬಿಂದು ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೋಬೇಕು. ಈ ಕಡೆದಕ್ಕೆ ಇವೆರಡರ ಮಧ್ಯಬಿಂದು ಇಲ್ಲಿಂದ ಸೇರಿಸ್ಕೋಬೇಕು. ಇದು ಇದು ಒಂದು ಒಂದು ಕಡೆಗೆ ಬರುತ್ತೆ, ಮುಂಭಾಗಕ್ಕೆ ಬರುತ್ತೆ. ಇದು ಹಿಂಭಾಗಕ್ಕೆ ಬರುತ್ತೆ, ಹಿಂಭಾಗದ ಮುಂಭಾಗದ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಈ ಥರದ್ದು 2 ಪೀಸ್ ಕಟ್ ಮಾಡ್ಕೋಬೇಕು, 2 ತೋಳಿಗೆ. ಮತ್ತು ಇದನ್ನು ಮತ್ತೆ ಇನ್ನೊಂದು ಪೀಸನ್ನು ನೋಡಿ, ಇದು ಇನ್ನೊಂದು ಪೀಸ್ ಇದೆಯಲ್ಲ, ಇದನ್ನು ಹೀಗಿಟ್ಕೋಬೇಕು. ಇದು ಇಲ್ಲಿರುತ್ತೆ ನೋಡಿ, ಹೀಗೆ. ಇದು ಸೆಂಟ್ರ್ ಪ್ಲೇಸು, ಈ ಸೆಂಟ್ರ್ ಪ್ಲೇಸು ಗುರ್ತು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಇಲ್ಲಿ ಬರುತ್ತೆ, ಇದು ಇಲ್ಲಿ ಜಾಯಿಂಟ್ ಆಗಬೇಕು, ಇಲ್ಲಿ ಜಾಯಿಂಟ್ ಆಗಬೇಕು.
ನೋಡಿ ಇದು ಈ ಥರದ್ದು ಎರಡು ಪೀಸು, ಈ ಥರದ್ದು ಎರಡು ಪೀಸು ತೊಗೊಂಡ್ರೆ ಎರಡು ತೊಳಿಗೂ ಆಗುತ್ತೆ. ಇದು ಸಿಂಗಲ್ ಸ್ಲೀವು, ಇದು ರೆಡಿ ಅಳತೆ. ಆದ್ದರಿಂದ ನಾವು ಎರಡು ಪೀಸ್ ಮಾಡ್ಕೋಬೇಕು ಇದರಲ್ಲಿ. ಇದು ಹಿಂಭಾಗದ ಪೀಸು, ಇದು ಮುಂಭಾಗದ ಪೀಸು. ಇದೆರಡು ಇದೆರಡು ಎರಡನ್ನು ಕಟ್ ಮಾಡ್ಕೋಬೇಕು. ಓಕೆ, ಎರಡು ಪೀಸ್ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ಎರಡು ಫೋಲ್ಡ್ ಇಟ್ಕೊಂಡು, ಎರಡು ಫೋಲ್ಡ್ ಇಟ್ಕೊಂಡು ಕಟ್ ಮಾಡಿದರೆ ಇಲ್ಲೆರಡು ಇಲ್ಲೆರಡು ನಾಲ್ಕು ಪೀಸ್ ಬರುತ್ತೆ. ಓಕೆ, ಹಾಂ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಕ್ರಾಸ್ ಕಟ್ಟಿಂಗ್ ಬರುತ್ತೆ, ಇಲ್ಲಿ ವಿ ಶೇಪಲ್ಲಿ ಬರುತ್ತೆ ಫ್ರಂಟಲ್ಲಿ. ಓಕೆ ನೋಡಿ, ಇದು ಸೆಂಟ್ರ್ ಪಾಯಿಂಟು. ಇದರಲ್ಲಿ ಇದು ಸೆಂಟ್ರ್ ಪಾಯಿಂಟ್, ಇಲ್ಲಿ ಕಚ್ ಹಾಕಿದ್ದೀನಿ ನಾನು. ವಿ ಶೇಪಲ್ಲಿ ಬಂದಿದೆ, ಇಲ್ಲಿ ಕಚ್ ಹಾಕಿದ್ದೀನಿ. ಈ ರೀತಿ ಸ್ಲೀವು ಡಬ್ಬಾ ಸ್ಲೀವ್ ಕಟ್ ಮಾಡ್ಕೋಬೇಕು. ಇದೆರಡು ಇದೆರಡು ಇದೆ, ಎರಡು ಎರಡು ತೊಳಿಗೂ ಆಗುತ್ತೆ. ಓಕೆ ಹಾಂ ನೋಡಿ, ಇದು ಲೈನಿಂಗ್ ಪೀಸು, ಇದು ಬಾರ್ಡರು ಕಟ್ ಮಾಡಿರೋ ಬಾರ್ಡರು ನೆಕ್ಕಿಗೆ ಮತ್ತು ಬ್ಯಾಕ್ ಬಾಟಮಿಗೆ ಆಗುತ್ತೆ. ನೆಕ್ಸ್ಟು ಇದು ಡಬ್ಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ. ಓಕೆ ಇದು ಹಿಂದ್ಗಡೆ ಬ್ಯಾಕಲ್ಲಿ ಲಾಡಿ ಹಚ್ಬೇಕಲ್ಲ, ಅದಕ್ಕೆ ಎರಡು ಪೀಸ್ ಇದು. ಇದು ನೋಡಿ ಕ್ರಾಸ್ ಬೆಲ್ಟು, ಇದು ಸ್ಲೀವು ನಾಲ್ಕು ಪೀಸ್ ಇದೆ ಸ್ಲೀವು. ಇದು ಫ್ರಂಟ್, ಇದು ಇದು ಫ್ರಂಟ್, ಇದು ಬ್ಯಾಕ್. ಇದನ್ನು ಇನ್ನು ಲೈನಿಂಗ್ ಹಚ್ಚಿಬಿಟ್ಟು ಹೊಲಿಬೇಕು, ಎರಡು ಸಲ ಹೊಲಿಬೇಕು. ಒಂದು ಸತ ಲೈನಿಂಗ್ ಹಚ್ಚಿ ಹೊಲಿಬೇಕು, ಆಮೇಲೆ ಬೇರೆ ಹೊಲಿಬೇಕು. ಓಕೆ ಇದರದ್ದೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಹಿಂಗೆ ನೀಟಾಗಿ ಎಲ್ಲ ಜೋಡಿಸಿ ಸುತ್ತಿಟ್ಟು ಹೊಲಿಯೋಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇದರ ಅಳತೆ, ಇದು ಸ್ಲೀವ್ ಮಾಡೆಲ್, ಇದು ಬ್ಯಾಕ್ ಮಾಡೆಲ್. ಓಕೆ ಇದುವರೆಗೂ ತೋರಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.